ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿದೆ ಆದರೆ ಇಲ್ಲಿ ಬಾಂಗ್ಲಾ ಮೂಲದ ನಾಲ್ಕು ಪಾಪಿಗಳು ಒಬ್ಬನು ಸಾಗರ್ ಅಂತ ಇನ್ನೊಬ್ನು ಮೊಹಮ್ಮದ್ ಬಾಬಾ ಶೇಖ್ ಅಂತ ಮೂರನೇದವನು ರಿದಾಯ್ ಬಾಬು ಅಂತ ಹಾಗೂ ಹಕೀಲ್ ಅಂತ ನಾಲ್ಕನೇದವನು ಇವರೆಲ್ಲ ಬಾಂಗ್ಲಾ ಮೂಲದವರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ರು ಬರೀ ನೆಲೆಸಿದ್ರೆ ಏನೋ ಒಂದು ಬದುಕೊಂಡು ಹೋಗಲಿ ಅಂತ ಇದ್ರು ಇವರು ಯುವಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಹಾಗೆ ಆ ವಿಡಿಯೋವನ್ನು ಇವರು ವೈರಲ್ ಮಾಡಿದ್ದಾರೆ ವೀಕ್ಷಕರ ಈ ಸಂಬಂಧ ಆರು ಜನರನ್ನು ಬಂಧಿಸಲಾಗಿದೆ ಇನ್ನೂ ಕೆಲವರು ಕೇರಳದಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಈ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗೆ ಪೊಲೀಸ್ ಆಯುಕ್ತರು ಇದನ್ನು ಸೂಪರ್ವೈಸ್ ಮಾಡ್ತಾ ಇದ್ದಾರೆ ಇವರೆಲ್ಲ ಈ ಪಾಪಿಗಳು ಈಶಾನ್ಯ ರಾಜ್ಯದಿಂದ ಬಂದವರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ಇಪ್ಪತ್ಮೂರು ವರ್ಷದ ಯುವತಿ ಈಕೆ ಹಾಗೆ ಈಕೆಯ ಮೇಲೆ ರೇಪ್ ಅಟೆಂಪ್ಟ್ ಅಲ್ಲ ರೇಪೇ ಮಾಡಿದ್ದಾರೆ ಹಾಗೆ ಮದ್ಯದ ಬಾಟಲಿಯನ್ನು ಇಕೆಯ ಮರ್ಮಾಂಗದಲ್ಲಿ ನುಗ್ಗಿಸಿದ್ದಾರೆ ಈ ಪಾಪಿಗಳನ್ನು ಇಂದು ಪೊಲೀಸರು ಘಟನಾ ಸ್ಥಳಕ್ಕೆ ಅಂದರೆ ಕೃತ್ಯ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋದಾಗ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಹಾಗೆ ಅವರಿಗೆ ಪೊಲೀಸರು ಕಾಲಿಗೆ ಗುಂಡು ಹೊಡೆದು ಸಮಾಧಾನ ಮಾಡಿ ಮತ್ತೆ ಒದ್ದೆ ಎಳ್ಕೊಂಡು ಬಂದಿದ್ದಾರೆ ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಈ ಪಾಪಿಗಳನ್ನು ಬಂಧಿಸಿದ್ದಾರೆ ಇಂಥವರಿಗೆ ಕ್ಷಮೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವೀಕ್ಷಕರೇ ಆಕೆಯ ಮೇಲಿನ ದ್ವೇಷದಿಂದ ಹತ್ತು ದಿನಗಳ ಕೆಳಗೆ ಈ ವಿಡಿಯೋವನ್ನು ವೈರಲ್ ಮಾಡಿದ್ರು ಈ ಪಾಪಿಗಳು ನೋಡಿ ಫೋಟೋದಲ್ಲಿ ಇದ್ದಾರೆ ಇವರೇ ಈ ಪಾಪಿಗಳು ಸಂತ್ರಸ್ತೆ ಯುವತಿ ಹಾಗೂ ಆರೋಪಿಗಳು ರಾಮ ನಗರ ಎನ್ ಆರ್ ಐ ಲೇಔಟಿನಲ್ಲಿ ವಾಸವಾಗಿದ್ದರು ಇಂಥವರಿಗೆ ಏನು ಶಿಕ್ಷೆ ಕೊಟ್ಟರೂ ಸಾಲದಿಲ್ಲ ಹಾಗೆ ಇಂಥವರಿಗೆ ಕ್ಷಮೆ ಇಲ್ಲ ಚೀಪಾಪಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ